ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಕ್ರಿಯೇಟ್ ಆಗ್ತಿರುವಂತಹ ಸಖತ್ ಸುದ್ದಿ ಆಗ್ತಿರುವಂತ ವಿಚಾರ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಹತ್ತನ್ನ ಮಹಾಭಾರತಕ್ಕೆ ಹೋಲಿಕೆ ಮಾಡಲಾಗ್ತಾ ಇದೆ ಅಂದ್ರೆ ಅಲ್ಲಿರುವಂತಹ ಶ್ರೀಕೃಷ್ಣನ ಪಾತ್ರ ಆಗಿರ್ಬೋದು ಶಕುನಿ ದ್ರೌಪದಿ ಇವೆಲ್ಲವನ್ನ ಇಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಇರುವಂತಹ ಕಂಟೆಸ್ಟೆಂಟ್ಗಳಿಗೆ ಆ ಒಂದು ಪಾತ್ರವನ್ನ ಕ್ಯಾರೆಕ್ಟರ್ ಅನ್ನ ಒಂದು ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಕಿಚ್ಚ ಸುದೀಪ್ಗೆ ಯಾವ ಪಾತ್ರವನ್ನ ಕೊಟ್ಟಿದ್ದಾರೆ ಸೊ ಶ್ರೀ ಕೃಷ್ಣನ ಯಾವ ಪಾತ್ರ ಶಕುನಿ ಅಂದ್ರೆ ಇಲ್ಲಿ ಯಾರು ನೆನಪಾಗ್ತಾರೆ ದ್ರೌಪದಿ ಯಾರು ಅನ್ನುವಂತ ಡೀಟೇಲ್ಸ್ ಕೊಡ್ತೀನಿ ಹಾಗೆ ನಿಮಗೆ ಈ ಒಂದು ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ ಗಳನ್ನ ಮಹಾಭಾರತಕ್ಕೆ ನೀವು ಯಾವ ಒಂದು ಪಾತ್ರಕ್ಕೆ ಹೋಲಿಕೆ ಮಾಡ್ತೀರಾ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ರಿಯಾಲಿಟಿ ಶೋ ಎರಡನೇ ವಾರಕ್ಕೆ ಕಾಲಿಟ್ಟಿರೋದು ಗೊತ್ತೇ ಇದೆ ಸೊ ಇವತ್ತು ಸ್ಯಾಟರ್ಡೆ ಎಪಿಸೋಡ್ ಕಿಚ್ಚ ಮತ್ತೆ ಎಂಟ್ರಿ ಆಗ್ತಾರೆ ಒಂದಷ್ಟು ಜನರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಒಂದಷ್ಟು ಜನರಿಗೆ ಮಾಹಿತಿಯನ್ನ ಕೊಡ್ತಾರೆ ಅಂದ್ರೆ ಕಾಲೆಳೆಯುವಂತ ಕೆಲಸ ಆಗಿರ್ಬೋದು ಅಥವಾ ಮಾತಾಡಿಸ್ತಾರೆ ಸಮಸ್ಯೆ ಆಗಿದೆ ಅವೆಲ್ಲವನ್ನ ಬಗೆಹರಿಸ್ತಾರೆ ಹಾಗೆ ಕಿವಿ ಮಾತನ್ನ ಕೂಡ ಹೇಳ್ತಾರೆ ಸೊ ಈಗ ಟ್ರೋಲರ್ಸ್ ಬಿಗ್ ಬಾಸ್ ಮನೆಯ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ಮಹಾಭಾರತದ ಪಾತ್ರಗಳಿಗೆ ಹೋಲಿಕೆ ಮಾಡ್ತಾ ಇದ್ರೆ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ಸೊ ಒಂದಷ್ಟು ಜನ ಅದನ್ನ ಒಪ್ಕೊಂಡ್ರೆ ಇನ್ನೊಂದಷ್ಟು ಜನ ಇಲ್ಲ ಈ ಪಾತ್ರವನ್ನ ಕೊಡಬಹುದು ಅನ್ನುವಂಥದನ್ನ ಕೂಡ ಹೇಳ್ತಾ ಇದ್ದಾರೆ ಹಾಗಾದ್ರೆ ಮೊದಲನೇದಾಗಿ ಕಿಚ್ಚಿಲಿ ಖ್ಯಾತಿಯ ತುಕಾಲಿ ಸಂತು ಅವರನ್ನ ಯಾವ ಒಂದು ಮಹಾಭಾರತದ ಪಾತ್ರಕ್ಕೆ ಹೋಲಿಕೆ ಮಾಡಬಹುದು ಸ್ನೇಹಿತರೆ ಯೋಚಿಸಿ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಶಕುನಿ ಪಾತ್ರಕ್ಕೆ ತುಕಾಲಿ ಸಂತುವನ್ನ ಹೋಲಿಕೆ ಮಾಡಿದ್ದಾರೆ ಸ್ನೇಹಿತರೆ ಮನೆಯ ಸ್ಪರ್ಧಿಗಳನ್ನ ಎರಡು ತಂಡಗಳಾಗಿ ಮಾಡಿ ಜಗಳ ತಂದಿರ್ತಾನೆ ಅಂತ ಈ ರೀತಿಯಾಗಿ ಬಿಂಬ ಬಿಂಬಿಸಲಾಗಿದೆ ಸ್ನೇಹಿತರೆ ಹಾಗೆ ಎಲ್ಲಾ ಕಡೆ ಸಮಸ್ಯೆಯನ್ನ ಮಾಡ್ತಾ ಇದ್ರೆ ಒಂದು ಕಾಮಿಡಿ ಮೂಲಕ ಎಲ್ರಿಗೂ ಕೂಡ ನೋಡಿ ಕೊಡ್ತಾ ಇದ್ದಾರೆ ಸೊ ಒಂದಷ್ಟು ಜನ ನಕ್ರೆ ಒಂದಷ್ಟು ಜನರಿಗೆ ಮನಸ್ಸಿಗೆ ಘಾಸಿ ಮಾಡುವಂತ ವಿಚಾರಗಳನ್ನು ಮಾಡ್ತಾ ಇದ್ರೆ ಹಾಗೆ ಒಂದು ಗ್ರೂಪಿಸಮ್ ಅನ್ನುವಂಥದ್ದು ಈಗಲೇ ಆಗಿದೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅನ್ನುವಂತ ಸುದ್ದಿಗಳನ್ನು ನಾವು ನೋಡ್ತಾನೆ ಇರ್ತೀವಿ ತುಕಾಲಿ ಸಂತು ಹೇಗ್ ಇದ್ದಾರೆ ಅನ್ನೋದು ಬಹುಶಃ ನಿಮ್ಗೆ ಗೊತ್ತಿರಬಹುದು ಹಾಗಾಗಿ ಒಂದು ಶಕುನಿ ಪಾತ್ರಕ್ಕೆ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು ಇನ್ನು ಕನ್ನಡದ ಬಿಗ್ ಬಾಸ್ ಹತ್ತು ಸೀಸನ್ ರಲ್ಲಿ ಧಾರವಾಹಿ ನಟ ಕಾರ್ತಿಕ್ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಹೀಗಾಗಿ ಕಾರ್ತಿಕ್ಗೆ ಅರ್ಜುನನ ಪಾತ್ರ ಹಂಚಿಕೆ ಮಾಡಲಾಗಿದೆ ಸೊ ಎಲ್ಲೂ ಕಡೆ ಎಲ್ಲ ಒಂದ್ ಕಡೆ ಒಂದು ವಾಯ್ಸನ್ನ ರೇಸ್ ಮಾಡೋದಾಗಿರ್ಬೋದು ಅವೆಲ್ಲವನ್ನ ನಾವು ನೋಡಿಲ್ಲ ಸೊ ಎಲ್ಲವನ್ನ ಕೂಡ ತಾಳ್ಮೆಯಿಂದ ಲೆಕ್ಕಾಚಾರ ಕೊಂಡು ಮಾತಾಡ್ತಾರೆ ಸೊ ಎಲ್ಲರತ್ರ ಕೂಡ ಮಾತಾಡಿಸ್ತಾರೆ ಎಲ್ಲರನ್ನ ಕೂಡ ಈಕ್ವಲ್ ಆಗಿ ನೋಡ್ತಾರೆ ಸೊ ಎಲ್ಲೋ ಒಂದು ಕಡೆ ಈ ಒಂದು ಪಾತ್ರ ಅರ್ಜುನನ ಪಾತ್ರಕ್ಕೆ ಕಾರ್ತಿಕ್ ಅವರನ್ನ ಹೋಲಿಸಬಹುದು ತಿಳಿಸಿ ಇಲ್ಲ ಪಾತ್ರವನ್ನ ಬೇರೆಯವರಿಗೆ ತಿಳಿಸಬಹುದು ಅಂತ ಬೇರೆಯವರಿಗೆ ಕಂಪೇರ್ ಮಾಡಬಹುದು ಅಂತ ಇದ್ರೆ ಅದು ಯಾರು ಅನ್ನೋದನ್ನ ಕೂಡ ತಿಳಿಸಿ ಇನ್ನು ಸ್ನೇಹಿತರೆ ಬಿಗ್ ಬಾಸ್ ಹತ್ತು ಸೀಸನ್ ನಡ್ಸ್ಕೊಡ್ತಿರುವಂತಹ ನಿರೂಪಕ ಹಾಗೆ ಖ್ಯಾತ ನಟ ಕಿಚ್ಚ ಸುದೀಪ್ ಅವರನ್ನ ಮಹಾಭಾರತದ ಸೂತ್ರಧಾರಿ ಅಂದರೆ ಶ್ರೀಕೃಷ್ಣನಿಗೆ ಹೋಲಿಕೆ ಮಾಡಲಾಗಿದೆ ಸ್ನೇಹಿತರೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಕಂಪ್ಲೀಟ್ ಬಿಗ್ ಬಾಸ್ ಅನ್ನ ನೋಡ್ಕೊಳ್ತಿರುವಂಥ ಕಂಪ್ಲೀಟ್ ಬಿಗ್ ಬಾಸ್ ಅನ್ನ ಒಂದು ಹಿಡಿತಕ್ಕೆ ತೆಗೆದುಕೊಂಡಿರುವಂಥ ಸ್ಯಾಟರ್ಡೆ ಸಂಡೆಯಲ್ಲಿ ಮುಕ್ತವಾಗಿ ಕರೆಕ್ಟ್ ಮಾಹಿತಿಯನ್ನ ಮಾಹಿತಿಯನ್ನು ಕರೆಕ್ಟ್ ಕರೆಕ್ಟಾಗಿ ಒಂದು ರೀಸನ್ ಸಹಿತ ಎಲ್ಲಾ ಸಮಸ್ಯೆಯನ್ನು ಒಂದು ಬಗೆಹರಿಸ್ತಿರುವಂತಹ ಒಂದು ವಿಚಾರವನ್ನ ನೋಡಿದ್ರೆ ಮಹಾಭಾರತದ ಸೂತ್ರಧಾರಿ ಶ್ರೀಕೃಷ್ಣನಿಗೆ ನಮ್ಮ ಕೆಚ್ಚ ಸುದೀಪ್ ಅವರನ್ನ ಹೋಲಿಕೆ ಮಾಡಿದ್ರೆ ತಪ್ಪು ಆಗೋದೇ ಇಲ್ಲ ಇನ್ನು ಸ್ನೇಹಿತರೆ ಡ್ರೋನ್ ಪ್ರತಾಪ್ ಅವರನ್ನ ಇಡೀ ಕರ್ನಾಟಕದ ಬಹುಭಾಗ ಜನರು ಸುಳ್ಳುಗಾರ ಅಂತ ನಂಬಿದ್ರು ಸೊ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಆತನನ್ನ ಎಲ್ಲರೂ ಕೂಡ ವಿಭಿನ್ನವಾಗಿ ನೋಡ್ತಿದ್ದಾರೆ ಸ್ನೇಹಿತರೆ ಸೊ ಅವ್ರು ಮಾಡಿರುವಂತಹ ತಪ್ಪಾಗಿರ್ಬೋದು ಅದಕ್ಕೆ ಪಶ್ಚಾತ್ತಾಪವನ್ನು ಕೂಡ ಆದರೆ ಇವರನ್ನ ತುಂಬಾ ಒಂದು ಹಿಯಾಳಿಸಿ ನೋಡ್ತಾ ಇದ್ರು ಗೇಲಿ ಮಾಡ್ತಾ ಇದ್ರು ಸೊ ಹೀಗಾಗಿ ಟ್ರೋಲರ್ಸ್ ಪ್ರತಾಪ್ಗೆ ಕರ್ಣನ ಪಾತ್ರವನ್ನು ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಒಂದು ಎಪಿಸೋಡ್ನಲ್ಲಿ ಹೋದ ವೀಕೆಂಡಲ್ಲಿ ಅಲ್ಲಿ ಸಂದರ್ಭದಲ್ಲೂ ಕೂಡ ಕಣ್ಣೀರನ್ನ ಹಾಕಿದ್ರು ಎಲ್ಲರೂ ಕೂಡ ಈ ರೀತಿಯಾಗಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಸೊ ನಾನು ತಪ್ಪು ಮಾಡಿದ್ದೀನಿ ಆದರೆ ಶಿಕ್ಷೆ ನನಗೆಲ್ಲೋ ಒಂದು ಕಡೆ ಸಿಗುತ್ತೆ ಅನ್ನೋದು ಹೇಳಿದರು ಹಾಗೆ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದರು ಸೊ ಶಿಕ್ಷೆ ಕೊಡೋರು ನಾವಲ್ಲ ಸೊ ಅವ್ರ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಶಿಕ್ಷೆ ಸಿಕ್ಕೇ ಆದರೆ ನಾವು ನಾವದನ್ನ ಶಿಕ್ಷೆ ಕೊಡೋದಕ್ಕೆ ನಾವು ಯಾರು ಅಲ್ಲ ಅನ್ನೋದನ್ನ ಹೇಳಿದ್ರು ಹಾಗಾಗಿ ಟ್ರೋಲರ್ಸ್ ಪ್ರತಾಪ್ಗೆ ಕರ್ಣನ ಪಾತ್ರವನ್ನ ಕೊಟ್ಟಿದ್ದಾರೆ ಸೊ ಸ್ನೇಹಿತರೆ ನಿಮಗೆ ಡ್ರೋನ್ ಪ್ರತಾಪ್ಗೆ ಯಾವ ಕ್ಯಾರೆಕ್ಟರ್ ಮಹಾಭಾರತದ ಯಾವ ಕ್ಯಾರೆಕ್ಟರ್ ಕೊಡ್ಬೋದು ಕೊಡಬಹುದು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ನೇರವಾಗಿ ಮಾತನಾಡುವಂತ ವಿನಯಕ್ಕೆ ಮಹಾಭಾರತದ ಕೌರವರ ಹಿರಿಯ ದುರ್ಯೋಧನ ಪಾತ್ರವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದು ಕೂಡ ಹೋಲಿಕೆ ಮಾಡಬಹುದು ಅಂತ ಅನ್ಸುತ್ತೆ ಯಾಕಂತಂದ್ರೆ ವಿನಯ್ ಮಹಾಭಾರತದ ಕೌರವರ ಒಂದು ಹಿರಿಯ ದೌರ್ಯ ದುರ್ಯೋಧನ ಪಾತ್ರವನ್ನೇ ನೋಡ್ದಂಗೆ ಆಗುತ್ತೆ ಸೊ ವಾಯ್ಸ್ ರೇಸ್ ಆಗಿರ್ಬೋದು ಸೊ ಅವರ ಒಂದು ದೇಹದ ಒಂದು ವಿಚಾರ ಆಗಿರ್ಬೋದು ಸೊ ಜಿಮ್ ಬಾಡಿ ಆಗಿರ್ಬೋದು ಇವೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಹಂಗ ಅನ್ಸುತ್ತೆ ಸೊ ಹಾಗಾಗಿ ಟ್ರೋಲರ್ ವಿನಯ್ ಅವರಿಗೆ ಮಹಾಭಾರತದ ದುರ್ಯೋಧನ ಪಾತ್ರವನ್ನ ಟ್ರೋಲರ್ಸ್ ಕೊಟ್ಟಿದ್ದಾರೆ ಇನ್ನು ಸ್ನೇಹಿತರೆ ದುಶ್ಯಾಸನಾಗಿ ಇಲ್ಲಿ ವಿಗ್ ಯಾರನ್ನ ನೋಡಬಹುದು ಸ್ನೇಹಿತರೆ ಮಹಾಭಾರತದಲ್ಲಿ ದ್ರೌಪದಿ ಸೀರಿಯನ್ನ ಸೆಳೆದು ಸೇರು ಹಾಗೆ ಯುದ್ಧಕ್ಕೆ ಮುನ್ನಡಿ ದುಶ್ಯಾಸನ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ಕೆ ನೀಡಿದ್ದಾರೆ ಸ್ನೇಹಿತರೆ ನಾವು ಬೆಂಗಳೂರಿನ ನಿವಾಸಿಯಾಗಿದ್ರು ಕೂಡ ಯಾವುದೇ ಐಷಾರಾಮಿ ಜೀವನಕ್ಕೆ ಬೊಗ್ಗಿಕೊಳ್ಳದೆ ಕನ್ನಡ ನಾಡಿನ ಪ್ರಸಿದ್ಧ ಗೋತಳಿಯಾದ ಹಳ್ಳಿಕರ್ ತಳಿ ಸಂರಕ್ಷಣೆ ಮಾಡ್ತಿರುವಂತಹ ಸಂತೋಷ್ಗೆ ಭೀಮನ ಪಾತ್ರವನ್ನ ಹಂಚಿಕೆ ಮಾಡಲಾಗಿದೆ ಸ್ನೇಹಿತರೆ ಆದರೂ ಕೂಡ ಈಗ ಬಿಗ್ ಬಾಸ್ ಮನೆಯಲ್ಲಿ ಇವರು ನಡ್ಕೊಳ್ತಿರುವಂತಹ ರೀತಿ ನೋಡ್ತಾ ಇದ್ರೆ ಸೊ ವರ್ತೂರ್ ಸಂತೋಷ್ ಅವರು ಯಾವ ರೀತಿಯಾಗಿ ತುಕಾಲಿ ಸಂತೋಷ್ ಅವರ ಜೊತೆಯಾಗಿ ಇದುಕೊಂಡು ಯಾವ ರೀತಿಯಾಗಿ ಇದ್ದಾರೆ ಅಂತ ನೋಡೋದಾದರೆ ಭೀಮನ ಪಾತ್ರ ಎಲ್ಲೋ ಒಂದು ಕಡೆ ಸರಿ ಆಗೋದಿಲ್ಲ ಆದರೆ ಟ್ರೋಲರ್ಸ್ ಇವರಿಗೆ ಕೊಟ್ಟಿರುವಂತಹ ಒಂದು ಕ್ಯಾರೆಕ್ಟರ್ ಬಂದು ಭೀಮಾ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಮಹಾಭಾರತದಲ್ಲಿ ಪ್ರಮುಖರಲ್ಲಿ ಬೊಬ್ಳಾದಂತಹ ದ್ರೌಪದಿ ಪಾತ್ರವನ್ನ ಚಾರ್ಲಿ ತ್ರಿಪಲ್ ಸೆವೆನ್ ನಟಿ ಸಂಗೀತ ಶೃಂಗೇರಿಗೆ ಕೊಡಲಾಗಿದೆ ಸ್ನೇಹಿತರೆ ಸೊ ಇನ್ನು ಯಾವ ರೀತಿಯಲ್ಲಿ ದ್ರೌಪದಿ ಪಾತ್ರವನ್ನ ಒಪ್ತದೆಯೋ ಅದರ ಬಗ್ಗೆ ಗೊತ್ತಿಲ್ಲ ಸ್ನೇಹಿತರೆ ಸೊ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಇವರು ಇದೇ ರೀತಿಯಾಗಿರ್ತಾರ ಆಗಿರ್ತಾರ ಬದಲಾಗ್ತಾರ ಹೇಗಿರ್ತಾರೆ ಅನ್ನೋದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಸ್ನೇಹಿತರೆ ಸೊ ಅರ್ಜುನ ಆಗಿರ್ಬೋದು ಸೊ ಶ್ರೀಕೃಷ್ಣ ಆಗಿರ್ಬೋದು ದ್ರೌಪದಿ ಆಗಿರ್ಬೋದು ಕರ್ಣ ಇವೆಲ್ಲ ಪಾತ್ರವನ್ನ ನೀವು ಯಾರಿಗೆ ಕೊಡೋದಕ್ಕೆ ಇಷ್ಟ ಅದನ್ನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ